ಮಾಡಬೇಕು. ಒಂದು ಇವತ್ತು ಕನ್ನಡ ಟಿವಿ ಮಾಧ್ಯಮಗಳಲ್ಲಿ ಬಂದು ಮೆರೀತಾ ಇದ್ದಾರೆ, ಅವರನ್ನ ನಾವು ಪ್ರಮೋಟ್ ಮಾಡೋದು ಫಸ್ಟ್ ಕಡಿಮೆ ಮಾಡಬೇಕು. ಅದರಲ್ಲೂ ಜಿ ಕನ್ನಡ ವಾಹಿನಿ ಆಯ್ತಾ, ಅವರನ್ನ ನಾವು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ನಾವು ಒಳ್ಳೇದು. ನೋಡಿ, ಮುಂಚೆ ಎಲ್ಲ ಬರೀ ಕರ್ನಾಟಕದ ಇಲ್ಲಿ ನಮ್ಮವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಇರ್ತಿದ್ರಿ. ಯಾವಾಗ ಅನುಶ್ರೀ ಎಂಟರ್ ಆದ್ರು ಎಲ್ಲ ಆ ಕಡೆಯವರು ತುಂಬ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಜಿ ಕನ್ನಡ ವಾಹಿನಿ? ನಾವು ಫಸ್ಟ್ ಇವುಗಳನ್ನ ಎಲ್ಲಿವರೆಗೆ ನೀವು ಫಸ್ಟ್ ನೀವು ದಕ್ಷಿಣ ಕರಾವಳಿ ಕಡೆ ನೀವು ಟ್ರಿಪ್ ಹೋಗೋದು ಎಲ್ಲಿ ತನಕ ನಮ್ಮವ್ರು ನಿಲ್ಸೋದಿಲ್ಲ, ಅಲ್ಲಿ ತನಕ ಮಂಗಳೂರಿನವರ ಸೊಕ್ಕು ಮುರಿಯೋದಿಲ್ಲ. ಇದು ಯಾವತ್ತು ನೆನಪಿಟ್ಕೊಳ್ಳಿ. ನೀವು ಹೇಳಿದ್ರ ಧರ್ಮಸ್ಥಳದ ಬಗ್ಗೆ ಅದು ತಪ್ಪಲಿಲ್ಲ, ಆಕ್ಚುಲಿ ದೇವ್ರ ಬಗ್ಗೆ ಎಲ್ಲ ಬಿಟ್ಬಿಡಿ. ಆಕ್ಚುಲಿ ಲೈಕ್ ಸರ್ ದೇವ್ರ ಮಾತಾಡ್ಬಿಡಿ ಸರ್. ಆದ್ರೆ ಇವ್ರು ಮಂಗಳೂರು ಅವ್ರೇನ್ ಅನ್ಕೋಬಿಟ್ಟಿದ್ದಾರೆ ಕನ್ನಡ ಮಂಗಳೂರು ಸಪ್ರೇಟ್ ಆತರ ಅನ್ಕೊಂಡು. ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಮಂಜುನಾಥ ಸ್ವಾಮಿ ದೇವಸ್ಥಾನ ನಿಮ್ಮೂರಲ್ಲೇ ಕಟ್ಸ್ಕೊಳ್ಳಿ ಸರ್, ಯಾರು ಬೇಡ ಅಂತಾರೆ? ನೀವ್ ಯಾಕೆ ಕರಾವಳಿಗೆ ಹೋಗ್ತೀರಾ? ಅಲ್ಲ ಹೇಳ್ತೀನಿ ಕೇಳಿ, ಅವರು ನಮ್ಮನ್ನ ಎಲ್ಲಿ ಪಾಯಿಂಟ್ ನಮ್ಮನ್ನ ಘಟ್ಟದವರು ಅಂತ ಹೇಳೋದು, ನಮ್ಮನ್ನ ಕೀಳಾಗಿ ಕಾಣೋದು ಎಲ್ಲಿ ಅಂದ್ರೆ ನೀವು ಅದೇ ಕರಾವಳಿ ಭಾಗದ ದೇವಸ್ಥಾನಗಳಲ್ಲಿ. ಇನ್ನೊಂದು ವಿಷಯ ಏನಂದ್ರೆ, ಒಂದ್ ನಿಮಿಷ ಹೇಳಿ ಹೇಳಿ ಹೇಳಿ. ನಾವು ಏಟ್ ಡೇಸ್ ಆಗೋ ನಾವು ಹೋಗಿದ್ವಿ, ಪರ್ಮಿಷನ್ ತಗೊಂಡು ನಾವು ಇದಕ್ಕೆ ಹೋಗಿದ್ವಿ ಇಲ್ಲಿಗೆ ಧರ್ಮಸ್ಥಳಕ್ಕೆ. ಅಲ್ಲಿ ಮಂಗಳೂರವ್ರಲ್ಲಿ ಏನ್ ಹೇಳಿದ್ರು, ನೀವೆಂತ ಧರ್ಮಸ್ಥಳ ಬರ್ಬೇಕು, ಫಸ್ಟ್ ಧರ್ಮಸ್ಥಳ ಮುಚ್ಚಬೇಕಂತ ಮಂಗಳೂರವ್ರು ಹೇಳಿದಾರೆ ಅಲ್ಲಿ. ಸರ್ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ಧರ್ಮಸ್ಥಳ ಅವ್ರು ಬರೋದಿಲ್ಲ ಸರ್, ಅವ್ರು ಯಾರು ಬರೋದಿಲ್ಲ. ನೀವು ಯೋಚನೆ ಒಂದ್ ನಿಮಿಷ, ಹಲೋ, ಆತರ ಕೆಟ್ಟ ಭಾಷೆ ಬಳಸ್ಲಿಕ್ಕೆ ಹೋಗ್ಬೇಡಿ. ನಾವು ಎದುರು ಬಿದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಇನ್ಯಾವುದಕ್ಕೂ ಹೋಗ್ತೀವಿ. ಸೊ ಇದನ್ನ ನಾವು ಕಡಿಮೆ ಮಾಡಬೇಕು. ಒಂದು ಇವತ್ತು ಕನ್ನಡ ಟಿವಿ ಮಾಧ್ಯಮಗಳಲ್ಲಿ ಬಂದು ಮೆರೀತಾ ಇದ್ದಾರೆ, ಅವರನ್ನ ನಾವು ಪ್ರಮೋಟ್ ಮಾಡೋದು ಫಸ್ಟ್ ಕಡಿಮೆ ಮಾಡಬೇಕು. ಅದರಲ್ಲೂ ಜಿ ಕನ್ನಡ ವಾಹಿನಿ ಆಯ್ತಾ, ಅವರನ್ನ ನಾವು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ನಾವು ಒಳ್ಳೇದು. ನೋಡಿ, ಮುಂಚೆ ಎಲ್ಲ ಬರೀ ಕರ್ನಾಟಕದ ಇಲ್ಲಿ ನಮ್ಮವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಇರ್ತಿದ್ರಿ. ಯಾವಾಗ ಅನುಶ್ರೀ ಎಂಟರ್ ಆದ್ರು ಎಲ್ಲ ಆ ಕಡೆಯವರು ತುಂಬ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಜಿ ಕನ್ನಡ ವಾಹಿನಿ? ಗಮನಿಸಬೇಕು, ಕ್ಲಬ್ ಹೌಸ್ನಲ್ಲಿ ನಡೆದಂತಹ ಒಂದು ಚರ್ಚೆ ಇದು, ಮಾತುಕತೆ ಇದು. ಕರುನಾಡು ವರ್ಸಸ್ ತುಳುನಾಡು ಎಂಬ ಆ ಕ್ಲಬ್ ಹೌಸ್ನಲ್ಲಿ ಮಾತುಕತೆ ಆಗ್ತಾ ಇತ್ತು, ಚರ್ಚೆಗಳಾಗ್ತಾ ಇತ್ತು. ಈ ಸಮಯದಲ್ಲಿ ಇಂತಹ ಮಾತುಗಳು ಬಂದಿದೆ, ವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಕೂಡ ಮಾಡಿದ್ದಾರೆ. ತುಳುನಾಡಿನ ದೇವಸ್ಥಾನ ಮತ್ತು ದೇವಸ್ಥಾನಗಳ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಮಾತಾಡಿರುವಂಥದ್ದು, ಅಂದರೆ ಮನೆಯಲ್ಲಿ ದೇವರು ಇರುವಾಗ ನಾವ್ಯಾಕೆ ಮಂಗಳೂರಿನ ದೇವಸ್ಥಾನಗಳಿಗೆ ಹೋಗಬೇಕು, ಧರ್ಮಸ್ಥಳಕ್ಕೆ ಯಾಕೆ ಹೋಗಬೇಕು, ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ವಾಹಿನಿಗಳಲ್ಲಿ ಕರಾವಳಿಗರು ಅಂದರೆ ಮಂಗಳೂರಿನವರು ಬಂದು ಮೆರೀತಾ ಇದ್ದಾರೆ, ಇದನ್ನು ಮೊದಲು ನಿಲ್ಲಿಸಬೇಕು, ಸಪೋರ್ಟ್ ಮಾಡೋದನ್ನು ನಿಲ್ಲಿಸಬೇಕು ನಾವು ಅಂತ ಚರ್ಚೆ ಮಾಡಿದ್ದಾರೆ. ಕ್ಲಬ್ ಹೌಸ್ ಇರುವಂಥದ್ದು ಅದು ಕೆಟ್ಟ ವಿಚಾರಕ್ಕೆ ಮಾತ್ರನಾ, ಅಥವಾ ಇಂತಹ ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡೋದಾ? ಅಲ್ಲ, ಒಳ್ಳೆಯ ವಿಷಯಗಳನ್ನು ಇಟ್ಕೊಂಡು ಕೂಡ ಕ್ಲಬ್ ಹೌಸ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಲಾಕ್ಡೌನ್ ಸಮಯದಲ್ಲಿ ಇತ್ತೀಚೆಗೆ ಎಲ್ಲರೂ ಕೂಡ ಕ್ಲಬ್ ಹೌಸ್ನ ಹತ್ರ ಒಲವನ್ನು ತೋರ್ತಾ ಇದ್ದಾರೆ. ಯಾಕಂದರೆ ಈ ಸಮಯದಲ್ಲಿ ಏನು ಮಾಡಬೇಕು, ಒಂದಿಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ಯಾರೋ ಕಷ್ಟದಲ್ಲಿದ್ದಾರೆ, ಅವರನ್ನು ಸೇರಿಕೊಂಡು ಇವರಿಗೇನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡಬಹುದಾ ಅನ್ನೋ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಷಯ ಅದು. ಆದರೆ ಈ ರೀತಿಯಲ್ಲಿ ಯಾವುದೋ ಒಂದು ಭಾಷೆಗೆ, ಎಲ್ಲ ಭಾಷೆಗಳಿಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ, ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಇದೆ ಅದಕ್ಕೆ. ಆದರೆ ಪ್ರತಿ ಬಾರಿ ಕೂಡ ನಿಂದನೆಯನ್ನು ಮಾಡುವಂಥದ್ದು ಒಂದು ಭಾಷೆಗಿರ್ಬೋದು, ಒಂದು ಜಾತಿಗಿರ್ಬೋದು, ಒಂದು ಧರ್ಮಕ್ಕಿರ್ಬೋದು, ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಈ ರೀತಿಯಾಗಿ ಮಾಡಬಾರದು. ಪ್ರತಿ ಬಾರಿ ನಾವು ಹೇಳ್ತಾ ಇರುವಂಥದ್ದು ಅದನ್ನೇ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಬಾರದು. ಇದು ಕ್ಲಬ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಜೊತೆಗೆ ಇಡೀ ಕರಾವಳಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಎರಡು ವಾರಗಳ ಹಿಂದೆ ದೊಡ್ಡ ಮಟ್ಟದ ಅಭಿಯಾನ ನಡೆಯಿತು. ಸುಮಾರು ಒಂದು ತಿಂಗಳ ಹಿಂದೆ ಓರ್ವ ತುಳುನಾಡಿನ ಧ್ವಜಕ್ಕೆ ಅವಮಾನ ಮಾಡಿದ್ದಾನೆ, ಮಂಗಳೂರಿನವರು ಆತನನ್ನು ಬಂಧಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಮತ್ತೆ ಈ ರೀತಿಯಾಗಿ ಆಗಬಾರ್ದು. ಪ್ರತಿಯೊಂದು ಭಾಷೆಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ, ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಇದೆ. ಇದರಿಂದ ಒಂದು ರೀತಿಯಲ್ಲಿ ಗಲಾಟೆಗಳು ಶುರುವಾಗುವಂಥದ್ದು, ಜಗಳಗಳು ಶುರುವಾಗುವಂಥದ್ದು ಇದಾಗಬಾರ್ದು ಅಂತ ನಾವು ಹೇಳ್ತಾ ಇರುವಂಥದ್ದು. ಕ್ಲಬ್ ಹೌಸ್ನಲ್ಲಿ ಇದೀಗ ಎಲ್ಲರೂ ಕೂಡ ಅದರ ಕಡೆ ಒಲವನ್ನು ತೋರ್ತಾ ಇದ್ದಾರೆ. ಯಾಕೆ? ಅದರಲ್ಲಿ ಒಳ್ಳೆಯ ವಿಷಯಗಳು ಚರ್ಚೆಯಾಗ್ತಾ ಇದೆ.
ಇತ್ತೀಚಿನ ದಿನಗಳಲ್ಲಿ ಒಂದು ಯಾವುದೋ ಒಂದು ಸಂಘ ಸಂಸ್ಥೆಗಳು ಸೇರಿಕೊಂಡು ಒಟ್ಟಾಗಿ ಸೇರಿಕೊಂಡು ಏನು ಮಾಡ್ತಾರೆ, ಯಾರಿಗೋ ಒಬ್ಬರಿಗೆ ಒಂದು ಸಹಾಯ ಆಗಬೇಕಾಗಿರುತ್ತೆ, ಅವರಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬಹುದು, ನೀವು ಯಾವ ರೀತಿ ಕೈ ಜೋಡಿಸೀರಂತ ಆ ರೀತಿಯಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಅದು ಒಳ್ಳೆಯ ವಿಷಯ, ಇನ್ನೊಬ್ಬರಿಗೆ ಸಹಾಯ ಆಗ್ತಾ ಇದೆ ಅದು. ಆದರೆ ಈ ರೀತಿಯಲ್ಲಿ ಇನ್ನೊಬ್ಬರಿಗೆ ನಿಂದನೆ ಆಗುವಂಥದ್ದು, ದೇವಸ್ಥಾನಗಳಲ್ಲಿ ನಿಂದನೆ ಮಾಡುವಂಥ ಇದು ಆಗಬಾರ್ದು. ಪ್ರತಿಯೊಬ್ಬರೂ ಕೂಡ ಅವರ ಭಾಷೆಗೆ ಅವರು ಮಹತ್ವ ಕೊಡ್ತಾರೆ, ಧರ್ಮಕ್ಕಿರ್ಬೋದು ಧರ್ಮಕ್ಕೆ ಮಹತ್ವ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನಗಳಿರ್ಬೋದು, ದೈವಸ್ಥಾನಗಳ ನಿಂದನೆ ಮಾಡುವಂಥದ್ದು ಆಗಬಾರ್ದು. ಕ್ಲಬ್ ಹೌಸ್ ಇರುವಂಥದ್ದು ಒಳ್ಳೆ ವಿಚಾರಗಳನ್ನ ಚರ್ಚೆ ಮಾಡಿ ಅಂತ ನಾವು ಪ್ರತಿ ಬಾರಿ ಹೇಳ್ತಾ ಇದ್ದೇವೆ. ಇದರ ಅದು ಎಲ್ಲರೂ ಕೂಡ ಅದರ ಬಗ್ಗೆ ಒಲವನ್ನು ತೋರ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಕೂಡ ಬೈದಿದ್ದಾರೆ, ನಿಂದಿಸಿದ್ದಾರೆ, ಇದಾಗಬಾರ್ದು, ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು ನಾವು ಹೇಳ್ತಾ ಇರುವಂತಷ್ಟೇ. ಇದು ಕ್ಲಬ್ ಹೌಸ್ನಲ್ಲಿ ಏನು ಕರುನಾಡು ವರ್ಸಸ್ ತುಳುನಾಡು ಆ ಕ್ಲಬ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಆ ಚರ್ಚೆಯ ಆಡಿಯೋ ಇದು. ನಾವು ಈಗಾಗಲೇ ನೀವು ಕೇಳಿರ್ಬೋದು ಏನೆಲ್ಲ ಹೇಳಿದ್ದಾರೆ ಅಂತ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಡೀ ಕರಾವಳಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀವಿ, ಕ್ಲಬ್ ಹೌಸ್ ಅನ್ನೋದು ಅದನ್ನು ಒಳ್ಳೆ ವಿಷಯಕ್ಕೆ ಬಳಸ್ಕೊಳ್ಳಿ ಅಂತ, ಒಳ್ಳೆ ವಿಚಾರಗಳನ್ನು ಚರ್ಚೆ ಮಾಡಿ. ಅದು ಬಿಟ್ಟು ಈ ರೀತಿಯಾಗಿ ಒಂದು ಭಾಷೆಯನ್ನು ಇಟ್ಕೊಂಡು, ಒಂದು ಜಾತಿಯನ್ನು ಇಟ್ಕೊಂಡು, ಒಂದು ಧರ್ಮವನ್ನು ಇಟ್ಕೊಂಡು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೂಡ ಈ ರೀತಿಯಾಗಿ ಚರ್ಚೆ ಆಗಬಾರ್ದು ಅಂತ ನಾವು ಮತ್ತೆ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇದರಿಂದ ಗಲಾಟೆಗಳು ಶುರುವಾಗುವಂಥದ್ದು, ಇನ್ನೊಬ್ರಿಗೆ ಬೇಸರ ಆಗುವಂಥದ್ದು ಯಾವುದೇ ಕಾರಣಕ್ಕೆ ಆಗಬಾರ್ದು. ಪ್ರತಿಯೊಂದು ಭಾಷೆಗೂ ಅದರದಾದ ಮಹತ್ವ ಇದೆ, ರೆಸ್ಪೆಕ್ಟ್ ಇದೆ, ಗೌರವವನ್ನು ಕೊಡ್ತಾ ಇದ್ದಾರೆ. ಇದು ಇದೀ ಏನು ಕ್ಲಬ್ ಹೌಸ್ನಲ್ಲಿ ಏನು ಚರ್ಚೆ ನಡೆದಿದೆ ಅದರ ಆಡಿಯೋ ಇದು. ಇದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥದ್ದು. ಇಡೀ ಕರಾವಳಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.